ಟ್ರಿಬ್ಯುನಲ್ ಕೋರ್ಟ್ ಮತ್ತು ಕಲಬುರಗಿಯ ಉಚ್ಚ ನ್ಯಾಯಾಲಯದ ತೀರ್ಪಿನಂತೆ 15 ಜನ ಹಿಂದೂ ಮುಖಂಡರೊಂದಿಗೆ ಇವತ್ತು ರಾಘವ ಚೈತನ್ಯ ಶಿವಲಿಂಗಕ್ಕೆ ಬಹಳ ಶಾಂತಿಯಿಂದ ಪೂಜೆಯನ್ನು ನಾವು ಮಾಡಿದ್ದೇವೆ. ಈ ರಾಷ್ಟ್ರದ ಒಳಿತಿಗಾಗಿ, ಈ ರಾಷ್ಟ್ರದ ದುಷ್ಟಶಕ್ತಿಯ ದಮನಕ್ಕಾಗಿ ಮತ್ತು ಅಲ್ಲಿ ಮಂದಿರ ನಿರ್ಮಾಣಕ್ಕಾಗಿ ನಾವು ಸಂಕಲ್ಪವನ್ನು ತೊಟ್ಟಿದ್ದೇವೆ. ಇವತ್ತು ಕೋರ್ಟ್ ನಮ್ಮ ಪೂಜೆಗೆ ಒಪ್ಪಿದೆ ಅಂದಾದ್ಮೇಲೆ ಇಲ್ಲಿಯ ಮುಸ್ಲಿಮರು ಕಳೆದ ವರ್ಷ ವಿರೋಧ ಮಾಡಿದಂತವರು ತಾನಾಗೆ ಮುಂದೆ ಬಂದು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇದೇನೋ ದೇವಸ್ಥಾನದ ಅಭಿವೃದ್ಧಿಗೆ ಅನುವು ಮಾಡಿಕೊಡಬೇಕು ಅನ್ನುವಂತದ್ದನ್ನ ನಾನು ಮಾಧ್ಯಮದ ಮುಖಾಂತರ ಆ ಮುಸ್ಲಿಮರಿಗೆ ಕೇಳಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ಮತ್ತೆ ಆ ದೇವಸ್ಥಾನದ ಪ್ರಾಂಗಣವನ್ನ ಸ್ವಚ್ಛತೆ ಮಾಡುವುದಕ್ಕಾಗಿ ನಿರ್ಮಾಣ ಮಾಡುವುದಕ್ಕಾಗಿ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡುತ್ತೇವೆ ಮತ್ತು ಸರ್ಕಾರದ ಗಮನವೂ ಕೂಡ ಸೆಳೆದು ಇಲ್ಲಿ ಒಂದು ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಸರ್ಕಾರಕ್ಕೂ ಕೂಡ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ನೋಡಿ, ಅಲ್ಲಿ ಪರಿಸರ ಮಾಲಿನ್ಯ ಇದೆ. ಆ ಪರಿಸರ ಶುದ್ಧೀಕರಣ ಆಗಬೇಕು, ಅಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು. ಸ್ವತಃ ಸರ್ಕಾರನೇ ಮುತುವರ್ಜಿ ವಹಿಸಿ ಆ ಕಾರ್ಯಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಾ ಇದ್ದೀವಿ. ಕಾನೂನು ಹೋರಾಟ ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತು ನಾವು ಪೂಜೆಗಾಗಿ ಅವಕಾಶವನ್ನು ಕೇಳಿದ್ವಿ. ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ಅವಕಾಶ ನೀಡಿದ್ದಾರೆ. ಒಂದು ಬಾರಿ ಪೂಜೆಗೆ ಅವಕಾಶ ಸಿಕ್ಕಿದೆ ಅಂದಮೇಲೆ ಅಲ್ಲಿ ಅಭಿವೃದ್ಧಿಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ಇತಿಹಾಸದಲ್ಲಿ ದತ್ತಪೀಠ ಇರ್ಬೋದು, ಅಯೋಧ್ಯೆ ಇರ್ಬೋದು, ಮೂಲ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಅದರ ಜೀರ್ಣೋದ್ಧಾರಕ್ಕಾಗಿ ಕಟ್ಟಡ ನಿರ್ಮಾಣಕ್ಕಾಗಿ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅದೇ ಮಾದರಿಯಲ್ಲಿ ನಾವು ಹೋರಾಟ ಮಾಡಿ ನ್ಯಾಯಾಲಯದ ಆದೇಶದೊಂದಿಗೆ ಅಲ್ಲಿ ಮಂದಿರವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬೆಳಗ್ಗೆ ಹೋಗಿ ಬಂದಂಥ ಮುಸ್ಲಿಂ ಮುಖಂಡರು ದರ್ಗಾ ಕಮಿಟಿಯವರು ಹೇಳ್ತಾರೆ, ಇದು ರಾಜಕೀಯ ಪ್ರೇರಿತವಾಗಿ ಇದು ಎಬ್ಬಿಸ್ತಾ ಇರುವಂಥದ್ದು. ಕಳೆದ ವರ್ಷದಿಂದ ಈ ಹಿಂದೆ ಸುಮಾರು ವರ್ಷಗಳಿಂದ ಇದು ಇರಲಿಲ್ಲ, ಇದು ಮಾಡ್ತಾ ಇರುವಂಥದ್ದು ಪ್ಯೂರ್ಲಿ ರಾಜಕೀಯ. ನೋಡಿ, ಸತ್ಯವನ್ನ ಹೆಸಿಗೆ ಹಚ್ಚಿದರು, ಲಿಂಗಕ್ಕೆ ಹೆಸಿಗೆ ಹಚ್ಚಿದರು. ಆ ಒಂದು ಇದರ ಸಲುವಾಗಿ ವಿಧಾನಸೌಧದಲ್ಲಿ ಮಾತಾಡಿ ಅದು ಒಂದು ಪವಿತ್ರ ಮಾಡಬೇಕೆಂಬ ಒಂದು ವಿಚಾರದಿಂದ ಗಂಗಾ ಜಲ ತಂದು ಗಂಗಾ ಜಲ ತಂದ ಪವಿತ್ರ ಮಾಡಬೇಕು ಅಂತಿಂದ ನಾವು ಹೋದ ಸಲ ಊಟ ಹಾಕಿದ್ದೆವು. ರಾಜಕೀಯ ಸಲುವಾಗಿ ಅಲ್ಲ, ಅದು ಇದು ಮಾಡಿದ್ರೆ ಹಂಗೆ ಮತ್ತೆ ಕೋರ್ಟಿಗೆ ಹೋಗಿ ಇವತ್ತು ಪರ್ಮಿಷನ್ ತಗೊಂಡು ಮತ್ತೆ ಮಹಾಶಿವರಾತ್ರಿ ದಿವಸ ರಾಘವ ಚೈತನ್ಯ ಪೂಜೆ ಮಾಡಿದ್ವಿ. ಅಲ್ಲ, ಅವ್ರು ಅನ್ನೋದು ಈ ಹಿಂದೆ ಇರ್ಲಿಲ್ಲ ಅನ್ನೋದು, ಈಗ ತಾನೇ ಡೈಲಿ ಪೂಜೆ ಮಾಡ್ತಾರೆ. ಅಲ್ಲ, ಪೂಜೆ ಇತ್ತು ಅಂದ್ರೆ ಈ ರೀತಿಯಾದಂತ ಗಲಾಟೆ ಮಾಡಿ ಹೋಗಿ ಇಷ್ಟು ದಿವಸ ಶಾಂತಿ ಸೌಹಾರ್ದ ಭಾವನೆಯನ್ನು ಬೆಳೆಸ್ತಾ ಇದ್ದಾರೆ. ನಾವು ಹಿಂದೂ ಧರ್ಮದವರು, ಹಿಂದೂ ಲಿಂಗಕ್ಕೆ